ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತು ನಾನು ನನ್ನ ಅಮ್ಮನ ಮನೆಗೆ ಹೊರಟಿದ್ದೀನಿ. ನಮ್ಮನೆಯಿಂದ ನನ್ನ ಅಮ್ಮನ ಮನೆಗೆ ಒಂದು ಅರ್ಧ ಗಂಟೆ ಬೇಕು ಮೆಟ್ರೋಲ್ ಆದರೆ. ಇದರಲ್ಲಿ ಆಟೋದಲ್ಲಾದರೆ, ಓಲೋ ಆಟೋದಲ್ಲಾದರೆ ಒಂದು ಮುಕ್ಕಾಲು ಗಂಟೆ, ಒನ್ ಅವರ್ ಬೇಕು. ಅದು ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಹೇಗಿರುತ್ತೆ ಅಂತ. ಸೊ ಒಂದು ಮುಕ್ಕಾಲು ಗಂಟೆ, ಒನ್ ಅವರ್ ಆರು ಬೇಕು, ಡಿಪೆಂಡ್ಸ್ ಅಪಾನ್ ಟ್ರಾಫಿಕ್. ಸೊ ನಾವು ಮೆಟ್ರೋದಲ್ಲಿ ಹೊರಟಿದ್ದೀವಿ ಇವತ್ತು. ನಾನು ಒಂದು ಚಿಕ್ಕವನಿದ್ದಾಗ ನಾನು ಆಟೋದಲ್ಲೇ ಕರ್ಕೊಂಬರ್ತಾ ಇದ್ದೆ. ಇವಾಗ ಒಂದು ದೊಡ್ಡವನಾಗಿದ್ದಾನಲ್ಲ, ಸೊ ಮೆಟ್ರೋಲ್ ಕೂತ್ಕೋತಾನೆ, ಏನು ತೊಂದರೆ ಇಲ್ಲ. ಸೊ ನಾವು ಮೆಟ್ರೋದಲ್ಲಿ ಹೊರಟಿದ್ದೀವಿ. ಇವಾಗ ನಮ್ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ ಒಂದು 10 ನಿಮಿಷ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮೆಟ್ರೋಯಿಂದ ನನ್ನ ಅಮ್ಮನ ಮನೆಗೆ ಒಂದು 1.5 ಗಂಟೆ, 20 ನಿಮಿಷ ಸಾಕು. ಮತ್ತು ಅಲ್ಲಿ ಮೆಟ್ರೋ ಸ್ಟೇಷನಿಂದ ನನ್ನ ಅಮ್ಮನ ಮನೆಗೆ ಒಂದು 5 ಮಿನಿಟ್ಸ್ ವಾಕೇಬಲ್ಲು. ನಮ್ಮ ಋಷಿಕೇಶನ್ ಸ್ಕೂಲಲ್ಲಿ ನೆನ್ನೆ ಆಯುಧ ಪೂಜಾ ವಿಜಯದಶಮಿ ಮಾಡಿದ್ರು, ಅಂದರೆ ದಸರಾ ಪೂಜೆ ನೆನ್ನೆ ಮಾಡಿದ್ರು. ಸೊ ಅವನಿಗೆ ಮಂಡೇಯಿಂದ ರಜಾ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಮಂತ್ 5ನೇ ತಾರೀಕು ತನಕ ಹಾಲಿಡೇ. ಆಮೇಲೆ 6ನೇ ತಾರೀಕಿಂದ ಆ್ಯಸ್ ಯೂಶ್ವಲ್ ಸ್ಕೂಲು ಕಮೆಂಟ್ಸ್ ಆಗುತ್ತೆ. ಸೊ ಆವಾಗಿ ಋಷಿಕೇಶ ಅಜ್ಜಿ ಮನೆಗೆ ಬರ್ತಾ ಇದ್ದಾನೆ. ಆಮೇಲೆ ನನ್ನ ತಂಗಿ ಮಗಳು ಕೂಡ ಬರ್ತಾ ಇದ್ದಾಳೆ. ಇಬ್ಬರು ಸೇರಿ ಅದೇನೇನು ಮಾಡ್ತಾರೋ ನೋಡಬೇಕು. ಅಜ್ಜಿ ಮನೆ ಲೂಟಿ ಮಾಡ್ತಾರಾ ಇಲ್ಲ ಏನು ಮಾಡ್ತಾರೆ ಅಂತ ಖಂಡಿತ ನಿಮಗೂ ತೋರಿಸ್ತೀನಿ ಅವ್ರು ಲೂಟಿ ಮಾಡೋದೆಲ್ಲ. ನನ್ನ ಮಗನ ಸ್ಕೂಲಲ್ಲಿ ಆ ದಸರಾ ಪೂಜೆ ಆಗಿರೋದು ಫೋಟೋಸ್ ಎಲ್ಲ ಬಂದಿದೆ. ನಾನು ಲಾಸ್ಟ್ ಎಂಡಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಳಿದು ಮೆಟ್ರೋ ಒಳಗಡೆ ಹೋಗ್ತಾ ಇದ್ದೀವಿ, ಎಕ್ಸಲೇಟ್ರಲ್ಲಿ ಹೋಗ್ತಾ ಇದ್ದೀವಿ. ಋಷಿಕೇಶ ನೋಡಿ ಆರಾಮ್ಸೆ ನಿಂತಿದ್ದಾನೆ, ಏನು ತೊಂದರೆ ಇಲ್ಲ, ಎಕ್ಸಲೇಟ್ರಲ್ಲಿ ಆರಾಮ್ಸೆ ಹೋಗ್ತಾನೆ. ಮುಂಚೆ ಚಿಕ್ಕವನಲ್ಲಿ ಓಡೋದು, ಮೇಲತ್ತೋದು, ಕೆಳಗಡೆ ಇಳಿಯೋದು ಎಲ್ಲ ಮಾಡ್ತಾ ಇದ್ದ. ಇವಾಗೇನಿಲ್ಲ, ಆರಾಮ್ಸೆ ನಿಂತ್ಕೋತಾನೆ, ಅವನೇ ಮುಂದಕ್ಕೂ ಹೋಗ್ತಾನೆ. ಆಮೇಲೆ ಟಿಕೆಟ್ ಕೌಂಟರ್ ಹತ್ರ ನಿಂತಿದ್ದೀವಿ, ಋಷಿಕೇಶ ಟಿಕೆಟ್ ತಗೋತಾನೀಗ. ಲಗೇಜ್ ಕಲೆಕ್ಟ್ ಮಾಡ್ಕೊಂಡ್ವಿ, ಕಲೆಕ್ಟ್ ಮಾಡಿ ಮುಂದೆ ಹೋಗಿ ಪ್ಲಾಟ್ಫಾರ್ಮಿಗೆ ಬಂದು ಮೆಟ್ರೋ ಟ್ರೈನ್ಗೋಸ್ಕರ ಒಂದು 10 ನಿಮಿಷ ವೇಟ್ ಮಾಡಿದ್ವಿ. ಆಮೇಲೆ ಮೆಟ್ರೋ ಟ್ರೈನ್ ಬಂದಿತ್ತು. ಸೊ ಒಳಗಡೆ ಹೋಗಿ ಕೂತಿ ಆರಾಮ್ಸೆ ಸೀಟ್ಸ್ ಇತ್ತು. ನಾನು ಋಷಿಕೇಶ ಪ್ರತಿಯೊಂದು ಹೆಣ್ಮಕ್ಳಿಗೂ ಅವ್ರವ್ರ ತಾಯಿ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಆನಂದ ಆಗುತ್ತೆ, ಎಲ್ಲಿರೋದ ಆನಂದ ಮನಸ್ಸಿನಲ್ಲಿ ಅರಿತಾ ಇರುತ್ತೆ. ಇನ್ನೊಂದು ದಿನಾನೇ ಎಷ್ಟೆಲ್ಲ ರೆಡಿ ಮಾಡ್ಕೋತೀವಿ, ಮತ್ತು ನಾಳೆ ಎಷ್ಟು ಬೇಗ ಬೆಳಕಾಗುತ್ತೋ ಅಂತ ಕಾಯ್ತಾ ಇರ್ತೀವಲ್ವಾ. ಇವಾಗ ನಮ್ಮ ಸ್ಟೇಷನ್ ಬಂತು, ಮೆಟ್ರೋ ಇಳಿದ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಆಮೇಲೆ ಅಮ್ಮನ ಮನೆಗೆ ಹೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗಷ್ಟೇ ಅಮ್ಮನ ಮನೆಗೆ ಬಂದೆ. ಬಂದ್ಬಿಟ್ಟು ಅಮ್ಮ ನನಗೆ ಮತ್ತು ಋಷಿಕೇಶನ್ಗೆ ಇಬ್ರಿಗೂ ತಿಂಡಿ ರೆಡಿ ಮಾಡಿದ್ದಾರೆ. ನನಗೆ ಪೂರಿ ರೆಡಿ ಮಾಡಿದ್ದಾರೆ, ಪೂರಿ ಮತ್ತು ಸಾಗು. ಸಾಗು ತುಂಬ ಚೆನ್ನಾಗಿ ಮಾಡ್ತಾರೆ, ರೆಸಿಪಿ ತೋರಿಸ್ತೀನಿ. ಹಾಗೆ ಋಷಿಕೇಶನ್ಗೆ ಸಜ್ಜಿಗೆ ಮಾಡಿದ್ದಾರೆ. ಇವನಿಗೆ ಸಜ್ಜಿಗೆ ಅಂದರೆ ಭಾರಿ ಇಷ್ಟ, ನಮ್ಮ ಅಮ್ಮ ಮಾಡೋದು. ನಾನು ನನ್ನ ಚಾನಲಲ್ಲಿ ರೆಸಿಪಿ ಹಾಕಿದ್ದೀನಿ ಸಜ್ಜಿಗೆ, ಯಾರೆಲ್ಲ ನೋಡಿಲ್ಲ ಅಂದರೆ ನೋಡ್ಕೊಂಡು. ಈಗಷ್ಟೇ ಬಂದ್ವಿ ಅಮ್ಮನ ಮನೆಗೆ, ಸದ್ಯಕ್ಕೆ ಇವಾಗ ತಿಂಡಿ ತಿನ್ನಬೇಕು. ಋಷಿಕೇಶನ್ಗೆ ಒಂದು ವಾರ ರಜಾ ಕೊಟ್ಟಿದ್ದಾರೆ, ದಸರಾ ರಜಾ ಅಂತ. ನನ್ನ ತಂಗಿ ಕೂಡ ಬರ್ತಾ ಇದ್ದಾಳೆ. ನನ್ನ ಅಮ್ಮನಿಗೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಹೆಣ್ಮಕ್ಳು. ಸೊ ನಾನೇ ದೊಡ್ಡವಳು, ನನಗೆ ಇವನೊಬ್ಬ ಮಗ, ನನ್ನ ತಂಗಿಗೆ ಒಬ್ಬಳು ಮಗಳು, ಅವಳು ಕೂಡ ಬರ್ತಾ ಇದ್ದಾಳೆ. ನನ್ನ ತಂಗಿಗೆ 2 ವರ್ಷದ ಮಗಳಿದ್ದಾಳೆ.
ಅವಳು ಸಖತ್ ತರಲೆ ಅಂದರೆ ತರಲೆ. ಇವಾಗ ಬರ್ತಾಳಲ್ಲ ಅವಳು ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್ ಇವಾಗ ಬನ್ನಿ ಟಿಫನ್ ಮಾಡೋಣ ನೋಡಿ. ಇವಾಗ ಟಿಫನ್ ಮಾಡ್ತಾ ಇದ್ದೀವಿ ನಾವು. ಸರಿ ಫ್ರೆಂಡ್ಸ್, ಟಿಫನ್ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಫ್ರೆಂಡ್ಸ್ ಇವಾಗ ಟಿಫನ್ ಎಲ್ಲ ಆಯಿತು. ನಿನ್ನೆ ನನ್ನ ಮಗನ ಸ್ಕೂಲಲ್ಲಿ ದಸರಾ ಪೂಜೆ ಮಾಡಿದ್ದಾರೆ. ಅದೊಂದು ನಾಲ್ಕೈದು ಫೋಟೋಸ್ ಇದೆ. ನನ್ನ ಮಗನ ಆ್ಯಕ್ಟಿವಿಟೀಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಲ್ಲ, ಅದೇ ಥರ ಇದು ದಸರಾ ಪೂಜೆದು ಕೂಡ ಶೇರ್ ಮಾಡ್ತೀನಿ. ಖಂಡಿತ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಹೃದಯಪೂರ್ವಕ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.